Hi students, welcome back to political science class. Nanella BA dvitiya varshada andare BA 4ne semester na aatmiya vidyarthigalanna hrudaya purvakavagi rajya shastra vargakke swagatavanna korta aatmiya vidyarthigale igagale naavu kalida video dalli 3ne adhyayavanna prarambhisiddeve paksha paddhatiyana prarambhisiddeve paksha paddhatiyalli pramukhavagi igagale naavu kalida ವಿಡಿಯೋಗಳಲ್ಲಿ ಪಕ್ಷ ಪದ್ಧತಿ ಎಂದು ಕೂಡಲೇ ರಾಜಕೀಯ ಪಕ್ಷದ ಅರ್ಥ ವ್ಯಾಖ್ಯೆಗಳು ಜೊತೆಗೆ ಪ್ರಮುಖವಾಗಿ ಪಕ್ಷ ಪದ್ಧತಿಯ ವಿಧಗಳು ತದನಂತರ ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪ ಅಥವಾ ಭಾರತದ ಪಕ್ಷ ಪದ್ಧತಿಯ ಲಕ್ಷಣಗಳನ್ನು ಕುರಿತು ನಾವು ಈಗಾಗಲೇ ಕಳೆದ ವಿಡಿಯೋಗಳಲ್ಲಿ ತಿಳಿದುಕೊಂಡಿದ್ದಾಗಿದೆ ವಿದ್ಯಾರ್ಥಿಗಳೇ. ಹೀಗಾಗಿ ಅದರ ಮುಂದಿನ ಭಾಗವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ದೇನೆ ವಿದ್ಯಾರ್ಥಿಗಳೇ. ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವಂಥ ಪ್ರಮುಖ ವಿಷಯ ಗಟ್ಟಿಯಾವುದಪ್ಪ ಅಂತಂದರೆ ವಿದ್ಯಾರ್ಥಿಗಳೇ ಸಿಂಪಲ್ ಆಗಿ ತಿಳ್ಕೊರಿ, ಪೊಲಿಟಿಕಲ್ ಪಾರ್ಟೀಸ್ ಆಫ್ ಕರ್ನಾಟಕ, ಕರ್ನಾಟಕದ ರಾಜಕೀಯ ಪಕ್ಷಗಳು ಅಂದರೆ ಕರ್ನಾಟಕದಲ್ಲಿ ರಾಜಕೀಯ ಪಕ್ಷಗಳ ಪಾತ್ರ ಯಾವ ರೀತಿ ಇದೆ ಅನ್ನೋದನ್ನು ನೋಡಬೇಕಾಗ್ತದೆ. ಇಲ್ಲಿ ಪ್ರಮುಖ ವಿದ್ಯಾರ್ಥಿಗಳೇ, ಕರ್ನಾಟಕದ ರಾಜಕೀಯ ಪಕ್ಷಗಳಂದು ಕೂಡಲೇ ವಿಶೇಷವಾಗಿ ನಾವು ಇಲ್ಲಿ ಪ್ರಮುಖವಾಗಿ ಮೂರು ರೀತಿಯ ರಾಜಕೀಯ ಪಕ್ಷಗಳನ್ನು ಕಾಣ್ತೀವಿ. ಆ ಮೂರು ರೀತಿಯ ರಾಜಕೀಯ ಪಕ್ಷಗಳು ಯಾವಪ್ಪ ಅಂತಂದರೆ ಅವುಗಳ ಕುರಿತು ನಾವು ಚರ್ಚೆ ಮಾಡಬೇಕಾಗಿದೆ. ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನನ್ನು ತಿಳ್ಕೊಳ್ತೀವಿ, ಏನನ್ನು ಅಧ್ಯಯನ ಮಾಡ್ತೀವಿ ಅನ್ನೋದನ್ನು ಸ್ವಲ್ಪ ನಿಮ್ಮ ಗಮನಕ್ಕೆ ತಂದಿರುತ್ತೇನೆ. ಸ್ವಲ್ಪ ನೋಡ್ರಿಲ್ಲಿ ಸಿಂಪಲ್ ಆಗಿ ಪೊಲಿಟಿಕಲ್ ಪಾರ್ಟೀಸ್ ಆಫ್ ಕರ್ನಾಟಕ, ಕರ್ನಾಟಕದ ರಾಜಕೀಯ ಪಕ್ಷಗಳಂದು ಕೂಡಲೇ ಪ್ರಮುಖವಾಗಿ ನಾವು ಏನು ತಿಳ್ಕೊಳ್ತೀವಪ್ಪ ಅಂದರೆ ಸ್ವಲ್ಪ ಇಂಟ್ರೊಡಕ್ಷನ್ ನೋಡಬೇಕಾಗ್ತದೆ. ತದನಂತರ ಅಲ್ಲಿ ಮೂರು ರೀತಿಯ ರಾಜಕೀಯ ಪಕ್ಷಗಳನ್ನ ನಾನು ಬರೆದಿದ್ದೇನೆ. ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಎರಡು ಭಾರತೀಯ ಜನತಾ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ ಅಂತ ಕರಿತೀವಿ, BJP ಅಂತ ಕರಿತೀವಿ, ಇದಕ್ಕೆ INS ಅಂತ ಕರಿತೀವಿ. ಥರ್ಡ್ ಒನ್ ಜನತಾದಳ, JDS, ಜನತಾದಳ, ಸೆಕ್ಯುಲರ್. ಈ ಮೂರು ರೀತಿಯ ರಾಜಕೀಯ ಪಕ್ಷಗಳನ್ನು ಕಾಣ್ತೀವಿ. ಈ ಮೂರು ರಾಜಕೀಯ ಪಕ್ಷಗಳಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವಂಥ ಮೊದಲನೇ ಒಂದು ರಾಜಕೀಯ ಪಕ್ಷ ಯಾವುದಪ್ಪ ಅಂತಂದರೆ, ರಾಷ್ಟ್ರೀಯ ಪಕ್ಷ ಯಾವುದಪ್ಪ ಅಂದರೆ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ನಾವು ತಿಳಿದುಕೊಳ್ಳುವಂಥ ಪ್ರಮುಖ ರಾಜಕೀಯ ಪಕ್ಷ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, INC, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅದ ಕುರಿತು ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಹಾಗಾದರೆ ಅಲ್ಲಿ ಪ್ರಮುಖ ಅಂಶಗಳು ಗೋಚರ ಆಗ್ತವೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂದ್ಕೊಂಡಿದ್ದ ಸ್ವಲ್ಪ ಅದರ ಬ್ಯಾಕ್ಗ್ರೌಂಡ್ ನೋಡಬೇಕಾಗ್ತದೆ, ಅದರ ಹಿನ್ನೆಲೆ ಏನೈತೆ ನಾವು ನೋಡ್ತೀವಿ. ತದನಂತರ ಅಲ್ಲಿ ಕೆಲವೊಂದು ಏನಪ್ಪ ಅಂದ್ರೆ ಅಂಶಗಳು ಗೋಚರ ಆಗ್ತವೆ. ಫಸ್ಟ್ ಒನ್, 1924 ಬೆಳಗಾಂ ಕಾಂಗ್ರೆಸ್ ಸೆಷನ್, 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡಬೇಕಾಗ್ತದೆ. ಎರಡನೇದಾಗಿ ಕಾಂಗ್ರೆಸ್ ಪಾರ್ಟಿ ಆರ್ಗನೈಸೇಷನ್, ಕಾಂಗ್ರೆಸ್ ಪಕ್ಷದ ಸಂಘಟನೆ. ಮೂರನೇದಾಗಿ ಕಾಂಗ್ರೆಸ್ ಪಾರ್ಟಿ ಆಫ್ಟರ್ ದ 1979, 1979 ನಂತರ ಕಾಂಗ್ರೆಸ್ ಪಕ್ಷ. ನಾಲ್ಕನೇದಾಗಿ ಕಾಂಗ್ರೆಸ್ ಪಾರ್ಟಿ ಆಫ್ಟರ್ ದ 1989, 1989 ನಂತರ ಕಾಂಗ್ರೆಸ್ ಪಕ್ಷ. ಐದನೇದಾಗಿ ವಿಧಾನಸಭಾ ಎಲೆಕ್ಷನ್ 2013, ವಿಧಾನಸಭಾ ಚುನಾವಣೆ 2013. ಆರನೇದಾಗಿ ಕಾಂಗ್ರೆಸ್ ಪಾರ್ಟಿ ಆರ್ಗನೈಸೇಷನ್ ಇನ್ ಕರ್ನಾಟಕ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ. ಇದಾದ ನಂತರ ಸಿಂಪಲ್ ಆಗಿ ವಿದ್ಯಾರ್ಥಿಗಳೇ, ಪ್ರಿನ್ಸಿಪಲ್ಸ್ ಆಫ್ INC, ಪ್ರಿನ್ಸಿಪಲ್ಸ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ದ ಪ್ರಮುಖ ಸಿಂಪಲ್ ಆಗಿರುವಂಥ ಸಿದ್ಧಾಂತಗಳು ಅಥವಾ ತತ್ವಗಳು ಏನದಾವೆ ಅನ್ನೋದನ್ನು ಕೂಡ ಚರ್ಚೆ ಮಾಡ್ತೀವಿ. ಹೀಗೆ ಇವುಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ನಮ್ಮ ನಿಮ್ಮ ಗುರು ಶಿಷ್ಯರ ಸಂಬಂಧವನ್ನು ಮುಂದುವರಿಸಬೇಕಾಗಿದೆ ವಿದ್ಯಾರ್ಥಿಗಳೇ. ಇಲ್ಲಿ ಪ್ರಮುಖವಾಗಿ ಮೂರು ಬರ್ತಾವೆ, ಮೂರಾಗ ಇನ್ನುಳಿದ ಎರಡನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಬರುವಂಥ ಪ್ರಮುಖವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳಬೇಕಾಗಿದೆ ವಿದ್ಯಾರ್ಥಿಗಳೇ. ಅರ್ಥ ಆಯ್ತು, ಇಷ್ಟು ವಿಷಯಗಳನ್ನು ಇವತ್ತು ತಿಳಿದುಕೊಳ್ಳುತ್ತಾ ಹೋಗೋಣ. ಹಾಗಾದರೆ ನಾವು ನೇರವಾಗಿ ವಿಷಯದ ಕಡೆಗೆ ಹೋಗ್ತಾ ಇದ್ದೇವೆ. ಪೊಲಿಟಿಕಲ್ ಪಾರ್ಟೀಸ್ ಆಫ್ ಕರ್ನಾಟಕ, ಕರ್ನಾಟಕದ ರಾಜಕೀಯ ಪಕ್ಷಗಳಂದು ಕೂಡಲೇ ಸ್ವಲ್ಪ ನಾವು ಇಂಟ್ರೊಡಕ್ಷನ್ ಬಗ್ಗೆ ನೋಡಬೇಕಾಗ್ತದೆ. ಇಲ್ಲಿ ವಿದ್ಯಾರ್ಥಿಗಳೇ, ವಿಶೇಷವಾಗಿ ಭಾರತಕ್ಕೆ ಸಂಬಂಧಪಟ್ಟಂತೆ ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಪಕ್ಷಗಳು ಇಲ್ಲಿ ಸೆಮ್ಮ ಬಂದಿರ್ತವೆ. ಇಲ್ಲಿ ನಾವು ಪ್ರಮುಖವಾಗಿ ವಿದ್ಯಾರ್ಥಿಗಳ ರಾಷ್ಟ್ರೀಯ ಪಕ್ಷಗಳಲ್ಲಿ ಪ್ರಮುಖವಾಗಿರುವಂಥ ಮೂರು ರೀತಿಯ ರಾಷ್ಟ್ರೀಯ ಪಕ್ಷಗಳನ್ನು ಕಾಣ್ತೀವಿ. ಅದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಅದು ಭಾರತಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು. ಮೂರು ರೀತಿಯ ರಾಜಕೀಯ ಪಕ್ಷಗಳ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡಬೇಕಾಗಿದೆ. ಇಲ್ಲಿ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ ನೀವು ತಿಳ್ಕೊಳ್ತೀರಿ, ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಗ್ಗೆ ತಿಳ್ಕೊಳ್ತೀರಿ. ಎರಡು, ಭಾರತೀಯ ಜನತಾ ಪಾರ್ಟಿ BJP, ಭಾರತೀಯ ಜನತಾ ಪಕ್ಷದ ಬಗ್ಗೆ ತಿಳ್ಕೊಳ್ತೀರಿ. ಮೂರು, JDS, ಜನತಾದಳ, ಸೆಕ್ಯುಲರ್ ಅಂದರೆ ಜಾತ್ಯಾತೀತ ಜನತಾದ ಬಗ್ಗೆ ನೀವು ತಿಳ್ಕೊಳ್ತೀರಿ. ಈ ಮೂರು ಪಕ್ಷಗಳಲ್ಲಿ ನಾವು ತಿಳಿದುಕೊಳ್ಳುವಂಥ ಮೊದಲನೇ ಒಂದು ಪ್ರಮುಖ ಪಕ್ಷ ಯಾವುದೇ ಅಂದರೆ ಅದು ಫಸ್ಟ್ ಒನ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಮೊದಲನೇದಾಗಿ ತಿಳಿದುಕೊಳ್ಳುವಂಥ ಪಕ್ಷ ಯಾವುದಪ್ಪ ಅಂತಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ ವಿದ್ಯಾರ್ಥಿಗಳೇ. ಇಲ್ಲಿ ಒಂದು ದೇಶದ ಆಡಳಿತ ಕ್ರಮಬದ್ಧವಾಗಿ, ನ್ಯಾಯಬದ್ಧವಾಗಿ, ಸುವ್ಯವಸ್ಥಿತವಾಗಿ ನಡೀಬೇಕಾದರೆ ರಾಜಕೀಯ ಪಕ್ಷಗಳ ಪಾತ್ರ ಅಂತ ವಿಸ್ಮರಣೆ ಆಗ್ಯದ.
ರಾಜಕೀಯ ಪಕ್ಷಗಳು ಇಲ್ಲದಿದ್ದರೆ ಒಂದು ದೇಶದ ಆಡಳಿತ ವ್ಯವಸ್ಥೆಯಾಗಿ ನಡೆಯಲಿಕ್ಕೆ ಸಾಧ್ಯವಿಲ್ಲ. ರಾಜಕೀಯ ಪಕ್ಷಗಳು ಏನಪ್ಪಾ ಅಂತಂದರೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಜೀವನಾಡಿಗಳಾಗಿವೆ, ಜೀವಾಳಗಳಾಗಿವೆ. ಹೀಗಾಗಿ ರಾಜಕೀಯ ಪಕ್ಷಗಳು, ಅದರಲ್ಲಿ ವಿಶೇಷವಾಗಿ ರಾಷ್ಟ್ರೀಯ ಪಕ್ಷಗಳು ಕೂಡ ಕರ್ನಾಟಕದಲ್ಲಿ ಯಾವ ರೀತಿ ಪ್ರಮುಖ ಪಾತ್ರವನ್ನು ವಹಿಸುತ್ತೇವೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವಂಥ ಮೊದಲನೇ ಒಂದು ಪ್ರಮುಖ ಪಕ್ಷ ಯಾವುದಪ್ಪ ಅಂತಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಅದಕ್ಕೆ ಶಾರ್ಟ್ ಫಾರ್ಮ್ ನಾವು ಏನಂತ ಕರಿತೀವಪ್ಪ ಅಂದರೆ ಆಯನ್ಸ್ ಎಂದು ಕರಿತೀವಿ. ಹಾಗಾದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ. ಸ್ವಲ್ಪ ಸಿಂಪಲ್ಲಾಗಿ ಅದರ ಹಿನ್ನೆಲೆ ಏನೈತಿ, ಅದರ ಬ್ಯಾಕ್ಗ್ರೌಂಡ್ ಏನೈತಿ, ಅಥವಾ ಅದರ ಇಂಟ್ರೊಡಕ್ಷನ್ ಏನೈತಿ ಅನ್ನೋದನ್ನು ನಾವು ಸ್ವಲ್ಪ ಇಲ್ಲಿ ನೋಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ ಕರ್ನಾಟಕದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನೋದು ಒಂದು ಅತ್ಯುನ್ನತ ತನ್ನದೇ ಆದ ಸುದೀರ್ಘವಾದ ಇತಿಹಾಸ, ಸುದೀರ್ಘವಾದ ಪರಂಪರೆ, ಸುದೀರ್ಘವಾದ ಒಂದು ಹಿನ್ನೆಲೆಯನ್ನು ಹೊಂದಿರುವಂಥ ಪಕ್ಷ ಆಗ್ಯದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಇಲ್ಲಿ ವಿದ್ಯಾರ್ಥಿಗಳೇ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲು ಇದು ಯಾವಾಗಪ್ಪ ಅಂತಂದರೆ 1885 ಜನ್ಮತಾಳ್ತದೆ. 1885 ಆಯನ್ಸ್ ಏನಪ್ಪ ಅಂದ್ರೆ ಜನ್ಮತಾಳ್ತದೆ. 1885 ಆಯನ್ಸಿ ಪಕ್ಷ ಏನಪ್ಪ ಜನ್ಮ ತಾಳ್ತದೆ, ಅಸ್ತಿತ್ವಕ್ಕೆ ಬರುತ್ತದೆ. ಇದು ವಿದ್ಯಾರ್ಥಿಗಳೇ ಪ್ರಮುಖವಾಗಿ ಪ್ರಥಮ ಬಾರಿಗೆ ಮುಂಬೈ ನಗರದಲ್ಲಿ ಪ್ರಥಮ ಆಯನ್ಸಿ ಸಮ್ಮೇಳನ ಅಥವಾ ಪ್ರಥಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಮ್ಮೇಳನ ಜರುಗುತ್ತದೆ. ಎಲ್ಲಿಪ್ಪ ಅಂತಂದರೆ ಮುಂಬೈ ನಗರದಲ್ಲಿ. ಯಾರ ನೇತೃತ್ವಪ್ಪ ಅಂತಂದರೆ ಡಬ್ಲ್ಯೂ ಸಿ ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ ಪ್ರಥಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಮ್ಮೇಳನ ಅಥವಾ ಒಂದು ಸಭೆ ಏನಪ್ಪ ಅಂದರೆ ಜರುಗುತ್ತದೆ. WC ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ ಜರುಗುತ್ತದೆ ವಿದ್ಯಾರ್ಥಿಗಳೇ. ತದನಂತರ ಮುಂದೆ ಇದು 1885 ಅಸ್ತಿತ್ವಕ್ಕೆ ಬಂದಿರುವಂಥ ಪ್ರಮುಖ ಪಕ್ಷ ಆಗ್ಯದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಉದಯವಾಗಿದ್ದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹುಟ್ಟಿಕೊಂಡಿದ್ದು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಜನ್ಮ ತಾಳಿದ್ದು ಯಾವಾಗಪ್ಪ ಅಂತಂದರೆ 1885 ಜನ್ಮ ತಾಳ್ತದೆ ವಿದ್ಯಾರ್ಥಿಗಳೇ. ಇದರ ಮೂಲ ಸ್ಥಾಪಕ ಯಾರಪ್ಪ ಅಂತಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದರೆ ಮೂಲವಾಗಿ AO ಹ್ಯೂಮ್. ಯಾರು ಹೇಳ್ರಿ? AO ಹ್ಯೂಮ್ ಅವರು ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಏನಪ್ಪ ಅಂದ್ರೆ ಸ್ಥಾಪನೆ ಮಾಡ್ತಾರೆ. AO ಹ್ಯೂಮ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಂಸ್ಥಾಪಕರು ಹೌದು, ಸ್ಥಾಪಕರು ಹೌದು. ಇದನ್ನು ಯಾವಾಗ ಸ್ಥಾಪನೆ ಮಾಡ್ತಾರಪ್ಪ ಅಂತಂದರೆ 1885 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ AO ಹ್ಯೂಮ್ ಅವರು. ತದನಂತರ ವಿದ್ಯಾರ್ಥಿಗಳೇ, ಕರ್ನಾಟಕಕ್ಕೆ AO ಹ್ಯೂಮ್ ಅವರು ಯಾವಾಗ ಭೇಟಿ ಕೊಡ್ತಾರಪ್ಪ ಅಂದರೆ 1893 ಕರ್ನಾಟಕಕ್ಕೆ ಭೇಟಿ ಕೊಡ್ತಾರೆ. ಕರ್ನಾಟಕದಲ್ಲಿ ಭೇಟಿ ಕೊಟ್ಟ ನಂತರ ಧಾರವಾಡ ಮತ್ತು ಪ್ರಮುಖವಾಗಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪಕ್ಷದ ಬೀಜಗಳನ್ನು ಬಿತ್ತುತ್ತಾರೆ. ಆ ಕಾಂಗ್ರೆಸ್ ಪಕ್ಷದ ಬೀಜ ಏನಪ್ಪ ಅಂದರೆ ಅತ್ಯಂತ ಹುಲಸಾಗಿ ಇವತ್ತು ಬೆಳೆದು ನಿಂತಿದೆ ವಿದ್ಯಾರ್ಥಿಗಳೇ. 1893 AO ಹ್ಯೂಮ್ ಅವರು ಏನಪ್ಪ ಅಂದರೆ ಕರ್ನಾಟಕಕ್ಕೆ ಭೇಟಿ ಕೊಡ್ತಾರೆ. 1893 AO ಹ್ಯೂಮ್ ಕರ್ನಾಟಕಕ್ಕೆ ಬಂದು ಭೇಟಿ ಕೊಡ್ತಾರೆ. ಕರ್ನಾಟಕ ಭೇಟಿ ಕೊಟ್ಟು ಧಾರವಾಡ ಮತ್ತು ಬೆಳಗಾವಿಯಲ್ಲಿ ಅದರ ಬೀಜವನ್ನು ಬಿತ್ತಾರೆ. ಆ ಬೀಜವನ್ನು ಬಿತ್ತುತ್ತಾರೆ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಹೊಲಸಾಗಿ, ಅತ್ಯಂತ ಸಮೃದ್ಧವಾಗಿ, ಅತ್ಯಂತ ಪ್ರಮುಖವಾಗಿ ಏನಪ್ಪ ಅಂದರೆ ಕಾಂಗ್ರೆಸ್ ಪಕ್ಷ ಇವತ್ತು ಬೆಳೆದು ನಿಂತಿದೆ ಅಂತ ನಾವು ಹೇಳ್ಬೋದು ವಿದ್ಯಾರ್ಥಿಗಳೇ. ಕಾಂಗ್ರೆಸ್ ಪಕ್ಷದ ಬೀಜವನ್ನು ಬಿತ್ತಿದಂಥ ಖ್ಯಾತಿ AO ಹ್ಯೂಮ್ಗೆ ಸಲ್ತದೆ. ಅವರ ಒಂದು ಖ್ಯಾತಿಯ ಮುಖಾಂತರ, ಅವರ ಒಂದು ಸ್ಥಾಪನೆಯ ಮುಖಾಂತರ ಇವತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅತ್ಯಂತ ಹೊಲಸಾಗಿ ಸಮೃದ್ಧಿಯಾಗಿ ಏನಪ್ಪಂದರೆ ಬೆಳೆಯುವಲ್ಲಿ AO ಹ್ಯೂಮ್ ಅವರ ಪಾತ್ರ ಆದಂಥ ವಿಸ್ಮರಣೆ ಆಗಿದೆ ಅಂದರೆ ಭಾವಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ಜೊತೆಗೆ ಮುಂಬೈ ಕರ್ನಾಟಕದಲ್ಲಿ ಪ್ರಮುಖವಾಗಿ ಲೋಕಮಾನ್ಯ ತಿಲಕರು ಕಾಂಗ್ರೆಸ್ದ ಸ್ವತಂತ್ರ ಹೋರಾಟದ ಸ್ಫೂರ್ತಿಶೀಲೆ ಆಗ್ತಾರೆ. ಕಾಂಗ್ರೆಸ್ದ ಪರವಾಗಿ ಏನಪ್ಪ ಅಂತಂದರೆ ಲೋಕಮಾನ್ಯ ತಿಲಕ್ ಅವರು ಏನಪ್ಪ ಅಂದ್ರೆ ಸ್ವಾತಂತ್ರ್ಯದ ಸ್ಫೂರ್ತಿಯಾಗಿ ನಿಲ್ಲುವಲ್ಲಿ ಕೂಡ ಪ್ರಮುಖವಾದ ಪಾತ್ರ ವಹಿಸ್ತಾರೆ. ತದನಂತರ ಪ್ರಮುಖವಾಗಿ ಕಾಂಗ್ರೆಸ್ ಸ್ವಾತಂತ್ರ್ಯ ಹೋರಾಟದ ಸ್ಫೂರ್ತಿ ಸೆಲೆ ಆಗ್ತಾರೆ ಯಾರಪ್ಪ ಅಂತಂದರೆ ಲೋಕಮಾನ್ಯ ತಿಲಕರು. ಸೂರತ್ ಆಗ್ಬೋದು, ಪ್ರಮುಖವಾಗಿ ಕಾಂಗ್ರೆಸ್ ಅಧಿವೇಶನಕ್ಕೆ ಸೂರತ್ ಕಾಂಗ್ರೆಸ್ ಅಧಿವೇಶನಕ್ಕೆ ಆಲೂರು ವೆಂಕಟರಾವ್, ಅಣ್ಣಾಚಾರ್ಯ, ಜೊತೆಗೆ ಹೊಸಕೇರಿ ಶ್ರೀನಿವಾಸ್ ಕೌಜಲಗಿ ಇತರರು ಏನಪ್ಪ ಅಂದ್ರೆ ಹೋಗಿದ್ದರು. ಇದರ ಜೊತೆಗೇ ನಾಗ್ಪುರ ಅಧಿವೇಶನ ಕೂಡ ಜರುಗುತ್ತದೆ 1920. ಆ ನಾಗ್ಪುರ ಅಧಿವೇಶನದಲ್ಲಿ ಕರ್ನಾಟಕದ ಪರವಾಗಿ ಸುಮಾರು 800 ಏನಪ್ಪ ಅಂದ್ರೆ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಹೀಗಾಗಿ ಕಾಂಗ್ರೆಸ್ ಪಕ್ಷದ ಪಾತ್ರ ಕೂಡ ಅತ್ಯಂತ ವಿಸ್ಮರಣೆ ಆಗ್ಯದ ಕರ್ನಾಟಕದಲ್ಲಿ. ಹಾಗಾದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ನಡೆದು ಬಂದ ಹಾದಿ ಅಥವಾ ನಡೆದು ಬಂದ ದಾರಿಯನ್ನು ನಾವು ನೋಡಬೇಕಾಗ್ತದೆ. ಸಿಂಪಲ್ಲಾಗಿ ಅಲ್ಲಿ ಕೆಲವೊಂದು ಅಂಶಗಳು ಗೋಚರ ಆಗ್ತಾವೆ. ಅಂಶಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಪಾತ್ರ ಅಥವಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬೆಳೆದು ಬಂದ ದಾರಿ ಅಥವಾ ಹಾದಿ ಯಾವ ರೀತಿ ಐತಿ ಅನ್ನೋದನ್ನು ಒಂದೊಂದಾಗಿ ನೋಡುತ್ತಾ ಹೋಗೋಣ. ಸಿಂಪಲ್ ಪಣಿ ಬರ್ತಾವೆ, ಅಗದಿ ಸಂಕ್ಷಿಪ್ತವಾಗಿ ತಿಳ್ಕೊತ್ಕೊಳ್ಳೋಣ ನಾವು. ಅರ್ಥ ಐತ್ರಿ? ಇಲ್ಲಿ ಪ್ರಮುಖವಾಗಿ ಬರುವಂಥ ಮೊದಲನೇ ಒಂದು ಅಂಶ ಯಾವುದಪ್ಪ ಅಂತಂದರೆ
1924 ಬೆಳಗಾಂ ಕಾಂಗ್ರೆಸ್ ಸೆಷನ್, 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಇದು ಪ್ರಥಮ ಬಾರಿಗೆ ವಿದ್ಯಾರ್ಥಿಗಳೇ ಕರ್ನಾಟಕದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ಯಾವಾಗ ಜರುಗತೈತಿಪ್ಪ ಅಂತಂದ್ರೆ 1924 ಜರುಗುತ್ತದೆ. ಇದರ ಅಧ್ಯಕ್ಷ ಸ್ಥಾನವನ್ನು ಯಾರು ವಹಿಸ್ಕೊಳ್ತಾರಪ್ಪ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರು ವಹಿಸ್ಕೊಳ್ತಾರೆ. ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ, ಭಾರತ ದೇಶ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ನಡೆದಂಥ ಸಮ್ಮೇಳನ ಯಾವುದೇ ಇದ್ರೆ ಅದು 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಅದರ ಮುಖಂಡತ್ವವನ್ನು, ಅದರ ನಾಯಕತ್ವವನ್ನು ಮಹಾತ್ಮ ಗಾಂಧೀಜಿಯವರು ವಹಿಸ್ಕೊಳ್ತಾರೆ. ಅದರ ಜೊತೆಗೆ ವಿದ್ಯಾರ್ಥಿಗಳೇ, ಎನ್ ಎಸ್ ಹರ್ಡೀಕರ್ ಅವರು ಹಿಂದೂಸ್ತಾನಿ ಸೇವಾದಳವು ಅಸ್ತಿತ್ವ ಕೊಡುತ್ತೆ. ಎನ್ ಎಸ್ ಹರ್ಡೀಕರ್ರವರ ಹಿಂದೂಸ್ತಾನಿ ಸೇವಾದಳವು ಕೂಡ ಅಸ್ತಿತ್ವಕ್ಕೆ ಬರ್ತದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಕರ್ನಾಟಕದಲ್ಲಿ ನಡೆದ ಏಕೈಕ ಒಂದೇ ಒಂದು ಅಧಿವೇಶನ ಇದಾಗಿದೆ, 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಸ್ಫೂರ್ತಿಯಾಗಿ, ಕರ್ನಾಟಕದಲ್ಲಿ ಏನಪ್ಪ ಅಂದರೆ ಕಾಂಗ್ರೆಸ್ ಪಕ್ಷ ಬೆಳವಣಿಗೆಗೆ, ಕಾಂಗ್ರೆಸ್ ಪಕ್ಷ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸಿಕೊಳ್ಳಿಕ್ಕೆ ಒಂದು ಆನೆ ಬಲ ಸಿಕ್ಕಂಗಾಗ್ತದೆ, 1974 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ತದನಂತರ ವಿದ್ಯಾರ್ಥಿಗಳೇ, ಕಾಂಗ್ರೆಸ್ 1924 ನಡೆದಂಥ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಕೂಡ ಭಾರತ ಸ್ವತಂತ್ರಗೊಳ್ಳಲಿಕ್ಕೆ ಒಂದು ಸ್ಫೂರ್ತಿದಾಯಕವಾಗಿ, ಒಂದು ಮಾರ್ಗದರ್ಶಕವಾಗಿ ನಿಲ್ಲುವಲ್ಲಿ ಕೂಡ ಪ್ರಮುಖ ಪಾತ್ರ ವಹಿಸ್ತದೆ. ಮುಂದೆ 15 August 1947 ಭಾರತ ದೇಶ ಏನಪ್ಪ ಅಂದರೆ ಸ್ವತಂತ್ರ ರಾಷ್ಟ್ರ ಆಗ್ತದೆ. ಭಾರತ ಸ್ವತಂತ್ರಗೊಂಡ ನಂತರ ಪ್ರಥಮ ಏನಪ್ಪ ಅಂತಂದರೆ ಅಲ್ಲಿ ಮೊದಲ ರಾಜ್ಯದ ಮಂತ್ರಿಮಂಡಲವನ್ನು ರಚನೆ ಮಾಡಲಾಗ್ತದೆ. ಆ ಮೊದಲ ಮಂತ್ರಿಮಂಡಲದ ಅಡಿಯಲ್ಲಿ ಪ್ರಥಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಗಿನ ಸಂದರ್ಭದಲ್ಲಿ ಯಾರು ಗುರಿಸ್ಕೊಳ್ತಾರಪ್ಪ ಅಂತಂದರೆ KC ರೆಡ್ಡಿಯವರು ಪ್ರಥಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಗುರಿಸ್ಕೊಳ್ತಾರೆ. 1947 August 15 ಸ್ವತಂತ್ರಗೊಂಡ ನಂತರ ಪ್ರಥಮ ಬಾರಿಗೆ ಮಂತ್ರಿಮಂಡಲವನ್ನು ರಚನೆ ಮಾಡಲಾಗ್ತದೆ. ಆ ಮಂತ್ರಿಮಂಡಲದಲ್ಲಿ ಪ್ರಥಮ ಮುಖ್ಯಮಂತ್ರಿ ಹೇಗೆ ಗುರಿಸ್ಕೊಳ್ತಾರಪ್ಪ ಅಂತಂದ್ರೆ KC ರೆಡ್ಡಿಯವರು ಗುರಿಸ್ಕೊಳ್ತಾರೆ. ಹೀಗಾಗಿ 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಭಾರತ ದೇಶ ಸ್ವತಂತ್ರಗೊಳ್ಳಲಿಕ್ಕೆ ಒಂದು ಸ್ಫೂರ್ತಿ, ಜೊತೆಗೆ ಪ್ರಥಮ ಬಾರಿಗೆ ಬೆಳಗಾವಿಯಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನ ಅದಾಗ್ಯದ. ಜಸ್ಟ್ ಸಿಂಪಲ್ ಪಾಯಿಂಟ್ ನಿಮ್ಗೆ ಗೊತ್ತಿರಲಿ, ಜಸ್ಟ್ ಸಿಂಪಲಾಗಿ ಹೇಳೋದನ್ನ, ಕ್ಲಿಯರಾಗಿ ಬೇಡ, ಜಸ್ಟ್ ಸಿಂಪಲಾಗಿ ಹೇಳ್ಕೊತವನು. ಇದು ಮೊದಲನೇದಾಗಿ ಬರುವಂಥ ಪ್ರಮುಖ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಮುಖ ಅಂಶ ಅಂತ ನಾವು ಭಾವಿಸಬೇಕಾಗ್ತದೆ. ನಂಬರ್ ನೆಕ್ಸ್ಟ್, ಕಾಂಗ್ರೆಸ್ ಪಾರ್ಟಿ ಆರ್ಗನೈಸೇಷನ್, ಕಾಂಗ್ರೆಸ್ ಪಕ್ಷದ ಸಂಘಟನೆ. ಕ್ರಿಸ್ತ ಶಕ 1920 ಮೊದಲು ಕಾಂಗ್ರೆಸ್ ಪ್ರದೇಶ್, 1920 ಮೊದಲು ಕಾಂಗ್ರೆಸ್ ಪ್ರದೇಶ್ ಸಂಘಟನೆ, ಕಾಂಗ್ರೆಸ್ ಪ್ರದೇಶ್ ಸಮಿತಿ ಅಥವಾ ಕಾಂಗ್ರೆಸ್ ಪ್ರದೇಶ್ ಕಮಿಟಿ ಅಥವಾ ಸಮಿತಿ ಏನಪ್ಪ ಪ್ರಾರಂಭ ಆಗ್ತದೆ, ಅಸ್ತಿತ್ವಕ್ಕೆ ಬರ್ತದೆ. ತದನಂತರ 1956 ನಂತರ ಅಂದರೆ ನಾಡಿನ ಏಕೀಕರಣ ನಂತರ, ಕರ್ನಾಟಕದ ಏಕೀಕರಣದ ನಂತರ ಮುಂದೆ 1957 ಎರಡನೇ ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ಳುತ್ತದೆ. ಕರ್ನಾಟಕ ಕಾಂಗ್ರೆಸ್ ಕಮಿಟಿ ಅಥವಾ ಸಮಿತಿ ಇವು ಒಂದೇ ಅಂಗೀಕೃತವಾಗಿ ಏನಪ್ಪ ಅಸ್ತಿತ್ವಕ್ಕೆ ಬರ್ತದೆ. ಕರ್ನಾಟಕ ಪ್ರದೇಶ ಕಮಿಟಿ, ಕರ್ನಾಟಕ ಕಾಂಗ್ರೆಸ್ ಪ್ರದೇಶ್ ಕಮಿಟಿ ಪ್ರಥಮ ಬಾರಿಗೆ ಒಂದು ಅತ್ಯುನ್ನತ ಒಂದು ಕಾಂಗ್ರೆಸ್ ಸಮಿತಿಯಾಗಿ ಅಂಗೀಕಾರಗೊಳ್ಳುತ್ತದೆ, ಕರ್ನಾಟಕ ಕಾಂಗ್ರೆಸ್ ಪ್ರದೇಶ್ ಕಮಿಟಿ. ಜೊತೆಗೆ ಈಗಲೂ ಇದು ಅಸ್ತಿತ್ವದಲ್ಲಿದೆ, ಕರ್ನಾಟಕ ಕಾಂಗ್ರೆಸ್ ಪ್ರದೇಶ್ ಸಮಿತಿ ಈಗಲೂ ಕೂಡ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿದೆ. ಸಾಮಾನ್ಯವಾಗಿ ಇದು ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ, ಕಾರ್ಯದರ್ಶಿಗಳನ್ನ, ಇನ್ನುಳಿದ ಸದಸ್ಯರನ್ನ ಏನಪ್ಪಾ ಒಳಗೊಂಡಿರ್ತದೆ. ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಕರ್ನಾಟಕ ಕಾಂಗ್ರೆಸ್ ಪ್ರದೇಶ್ ಸಮಿತಿ ಅಥವಾ ಕಮಿಟಿ ಅಸ್ತಿತ್ವಕ್ಕೆ ಬರ್ತದೆ 1920. ಇಲ್ಲಿಯವರೆಗೂ ಕೂಡ ಈಗಲೂ ಕೂಡ ಕರ್ನಾಟಕ ಕಾಂಗ್ರೆಸ್ ಪ್ರದೇಶ್ ಕಮಿಟಿ ಅಥವಾ ಸಮಿತಿಯನ್ನು ನಾವು ಕಾಣ್ತೀವಿ. ಇದು ಅತ್ಯಂತ ಒಂದು ಮಹತ್ವ, ಅತ್ಯಂತ ಇಲ್ಲಿವರೆಗೆ ಉಳಿದಂಥ ಒಂದು ಶ್ರೇಷ್ಠ ಅತ್ಯುನ್ನತ ಸಮಿತಿಯಾಗಿ ಪರಿಗಣಿಸಿದ ವಿದ್ಯಾರ್ಥಿಗಳೇ, ಕರ್ನಾಟಕ ಕಾಂಗ್ರೆಸ್ ಪ್ರದೇಶ್ ಸಮಿತಿ ಈಗಲೂ ಕೂಡ ನಾವು ಅಸ್ತಿತ್ವದಲ್ಲಿ ಕಾಣ್ತೀವಿ. ಅದರ ಅಧ್ಯಕ್ಷರು ಕಾಣ್ತೀವಿ, ಅದರ ಉಪಾಧ್ಯಕ್ಷರು ಕಾಣ್ತೀವಿ, ಅದರ ಕಾರ್ಯದರ್ಶಿಗಳನ್ನು ಕಾಣ್ತೀವಿ, ಅದರ ಸದಸ್ಯರನ್ನು ಕೂಡ ಈಗಲೂ ಕೂಡ ನಾವು ಕಾಣ್ತೀವಿ. ಹೀಗಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಕೂಡ ಪ್ರಮುಖವಾದ ಪಾತ್ರ ವಹಿಸ್ತದೆ ಕರ್ನಾಟಕ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವ್ಯವಸ್ಥೆಯ ನಡೆದು ಬಂದು ಹಾದಿಯಲ್ಲಿ. ನೆಕ್ಸ್ಟ್ ಮೂರನೇದಾಗಿ ಬರುವಂಥ ಪ್ರಮುಖ ಅಂಶ ವಿದ್ಯಾರ್ಥಿಗಳೇ, ಕಾಂಗ್ರೆಸ್ ಪಾರ್ಟಿ ಆಫ್ಟರ್ ದ 1979 1979 ನಂತರ ಕಾಂಗ್ರೆಸ್ ಪಕ್ಷ. ಇಲ್ಲಿ ಡಿ ದೇವರಾಜ್ ಅರಸು ಹಾಗೂ ಇಂದಿರಾ ಗಾಂಧಿಯವರ ನಡುವಿನ ಭಿನ್ನಾಭಿಪ್ರಾಯಗಳು ಪ್ರತಿಫಲವಾಗಿ ಏನಪ್ಪ ಅಂದರೆ ಡಿ ದೇವರಾಜ್ ಅರಸರವರನ್ನು ಕಾಂಗ್ರೆಸ್ ಪಕ್ಷದಿಂದ ಸಂಪೂರ್ಣವಾಗಿ ಉಚ್ಚಾಟಿಸಲಾಗ್ತದೆ, ಕಾಂಗ್ರೆಸ್ ಪಕ್ಷದಿಂದ ಸಂಪೂರ್ಣವಾಗಿ ತೆಗೆದುಹಾಕಲಾಗ್ತದೆ. ಮುಂದೆ ಅವರ ಸ್ಥಾನದಲ್ಲಿ ಏನಪ್ಪ ಅಂತಂದರೆ ಆರ್ ಗುಂಡೂರಾವ್ ಆಗಿನ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸ್ಕೊಳ್ತಾರೆ.
ಡಿ ದೇವರಾಜ್ ಅರಸರನ್ನು ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟಿಸಲಾಗ್ತದೆ, ಪದಚ್ಯುತಿಗೊಳಿಸಲಾಗ್ತದೆ. ಮುಂದೆ ಶ್ರೀ ಡಿ ದೇವರಾಜ್ ಅರಸರು ಏನಪ್ಪಾ ಅಂತಂದರೆ ಕ್ರಾಂತಿರಂಗ ಅನ್ನುವ ಪಕ್ಷವನ್ನು ಕಟ್ತಾರೆ. ಕ್ರಾಂತಿರಂಗ ಎಂಬ ಪಕ್ಷವನ್ನು ಕಟ್ತಾರೆ. ಅದಾದ ನಂತರ ಹಲವಾರು ರೀತಿಯ ಗೋಕಾಕ ಚಳವಳಿಗಳು ಆಗ್ಬೋದು, ಮಲಪ್ರಭಾ ರೈತರ ಹೋರಾಟಗಳು ಕಾಂಗ್ರೆಸ್ಗೆ ಒಳ್ಳೆಯ ಹೆಸರನ್ನು ತರಲಿಲ್ಲ. ಪ್ರಮುಖವಾಗಿ ಗೋಕಾಕ ಚಳವಳಿಯಾಗ್ಬೋದು, ಮಲಪ್ರಭಾ ರೈತರ ಹೋರಾಟಗಳು ಕಾಂಗ್ರೆಸ್ಗೆ ಅತ್ಯುನ್ನತ ಒಳ್ಳೆಯ ಹೆಸರನ್ನು ತರಲಿಲ್ಲ. ಆದರೆ ಆಗಿನ ಮುಖ್ಯಮಂತ್ರಿ ಯಾರ ಆರ್ ಗುಂಡೂರಾವ್ ಏನಪ್ಪ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಮುಂದುವರೆದರು. ಡಿ ದೇವರಾಜ್ ಅರಸರವರನ್ನು ಕಾಂಗ್ರೆಸ್ ಪಕ್ಷದಿಂದ ಉಚ್ಚರಿಸಲಾಯಿತು. ಕಾಂಗ್ರೆಸ್ ಪಕ್ಷ 1979 ನಂತರ ಇದು ಕೂಡ ಇಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತದೆ. ಮುಂದೆ ಆರ್ ಗುಂಡೂರಾವ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ 1980 1983 ಅವರು ಅಧಿಕಾರದಾಗಿರ್ತಾರೆ. ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟಗೊಂಡಂಥ ಡಿ ದೇವರಾಜ್ ಅರಸರವರು ಕ್ರಾಂತಿರಂಗ ಪಕ್ಷವನ್ನು ಕಟ್ತಾರೆ. ಕ್ರಾಂತಿರಂಗ ಪಕ್ಷವನ್ನು ಕಟ್ಟಿಕೊಂಡು ಗೋಕಾಕ ಚಳವಳಿ ಆಗ್ಬೋದು, ತದನಂತರ ಮಲಪ್ರಭಾ ರೈತರ ಹೋರಾಟಗಳು ಅಷ್ಟೊಂದು ಕಾಂಗ್ರೆಸ್ಗೆ ಒಳ್ಳೆಯ ಹೆಸರನ್ನು ತರಾಕ ಆಗಲಿಲ್ಲ. ಹೀಗಾಗಿ ಇದು ಕೂಡ ಒಂದು ಪ್ರಮುಖ ಪಾತ್ರ ವಹಿಸ್ತದೆ. 1979 ನಂತರ ಕಾಂಗ್ರೆಸ್ ಪಕ್ಷ. ಇನ್ನು ನೆಕ್ಸ್ಟ್ 4ನೇದಾಗಿ ಕಾಂಗ್ರೆಸ್ ಪಾರ್ಟಿ ಆಫ್ಟರ್ ದ 1989 1989 ನಂತರ ಕಾಂಗ್ರೆಸ್ ಪಕ್ಷ, ಅದ್ರ ಬಗ್ಗೆ ಸ್ವಲ್ಪ ನಾವು ನೋಡೋಣ. ಸಿಂಪಲ್ ಏನೇ ನಿಮ್ಗೆ ಅನುಕೂಲ ಆಗುತ್ತೆ ನಾನು ಪಾಯಿಂಟ್ ಮಾಡಿದ್ದೇನೆ ರೀ, ನಿಮ್ಗೆ ಅನುಕೂಲ ಆಗಲಿ ತಿಳ್ಕೊಂಡು ನಾನು ಪಾಯಿಂಟ್ ಮಾಡಿದ್ದೇನೆ. ಇದು ಒಂದು ನಮಗೆ ಯಾಕಂಡ ಐತಿ, ಸ್ವಲ್ಪ ನಿಮ್ಗೆ ಅನುಕೂಲ ಆಗುತ್ತೆ ಪಾಯಿಂಟ್ ಮಾಡಿದ್ದೇನೆ. 1989 ಕಾಂಗ್ರೆಸ್ ಪಕ್ಷ, ಜನತಾ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯಗಳು ಕಾಂಗ್ರೆಸ್ಗೆ ವರವಾದವು. ಜನತಾ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯಗಳು, ಆಂತರಿಕ ಕಲಹಗಳು, ಆಂತರಿಕ ಸಂಘರ್ಷಗಳು ಏನಪ್ಪಾ ಅಂತಂದರೆ ಅಲ್ಲಿ ಕಾಂಗ್ರೆಸ್ ಪಕ್ಷಗೆ ವರವಾದವು. ಲಿಂಗಾಯತ್ ಪ್ರಬಲ ಕೋಮಿನ ವೀರೇಂದ್ರ ಪಾಟೀಲ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು. ವೀರೇಂದ್ರ ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ 1989 ನಂತರ ವಿಧಾನಸಭೆ ಚುನಾವಣೆ ನಡೀತದೆ. ಆ ವಿಧಾನಸಭೆ ಚುನಾವಣೆಯಲ್ಲಿ ಅಭೂತಪೂರ್ವ ವಿಜಯ ಗಳಿಸ್ತಾರೆ. 219 ಸ್ಥಾನಗಳ ಪೈಕಿ 27 ಜಯಗಳಿಸಿತು. ಅನಾರೋಗ್ಯದ ಕಾರಣದಿಂದಾಗಿ ವೀರೇಂದ್ರ ಪಾಟೀಲ್ರನ್ನು ರಾಜೀವ್ ಗಾಂಧಿ ಏನಪ್ಪ ಅಂದರೆ ಪದಚ್ಯುತಿಗೊಳಿಸ್ತಾರೆ. ಹಿಂದುಳಿದ ವರ್ಗಗಳ ನಾಯಕ ಎಸ್ ಬಂಗಾರಪ್ಪ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಅದಾದ ನಂತರ ಧರ್ಮಸಿಂಗ್ ಕೂಡ ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆಯಲ್ಲಿ ಏನಪ್ಪ ಅಂದರೆ ಮುಖ್ಯಮಂತ್ರಿಯಾಗಿ ಕೂಡ ಸೇವೆ ಸಲ್ಲಿಸ್ತಾರೆ. ಅದಾದ ನಂತರ ಪ್ರಥಮ ಮುಖ್ಯಮಂತ್ರಿಯಾದರು ಯಾರಪ್ಪ ಅಂತಂದರೆ ಧರ್ಮಸಿಂಗ್ ಅವರು. ಕರ್ನಾಟಕದಲ್ಲಿ ನಡೆದಂಥ ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆಯಲ್ಲಿ ಪ್ರಥಮ ಮುಖ್ಯಮಂತ್ರಿಯಾಗ್ತಾರೆ. JDS ಪಕ್ಷದ ಜೊತೆ ಮೈತ್ರಿ ಸರ್ಕಾರ ರಚನೆ ಆಗ್ತದೆ. ಎನ್ ಧರ್ಮಸಿಂಗ್ ಅವರು ಕೂಡ 2004 ಮತ್ತು 2006 ಅವಧಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಮುಂದೆ BJP ಮತ್ತು JDS ಸಮ್ಮಿಶ್ರ ಸರ್ಕಾರ ರಚನೆ ಮಾಡ್ತಾವೆ. 2006 ಅಧಿಕಾರಕ್ಕೆ ಬರ್ತಾವೆ. ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆಯಲ್ಲಿ BJP ಪಕ್ಷ ಮತ್ತು JDS ಪಕ್ಷ ಕೂಡಿಕೊಂಡಾಗ ಏನಪ್ಪ ಅಂದ್ರೆ ಸರ್ಕಾರ ರಚನೆ ಮಾಡ್ತಾವೆ 2006. ಹೀಗಾಗಿ ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ 1979 ನಂತರ ಕೂಡ ವಿಭಿನ್ನ ರೀತಿಯ ಬೆಳವಣಿಗೆಯನ್ನು, ವಿಭಿನ್ನ ರೀತಿಯ ಪರಿವರ್ತನೆ ಕೂಡ ನಾವು ಕಾಣ್ತೀವಿ. 1989 ನಂತರ ಕಾಂಗ್ರೆಸ್ ಪಕ್ಷ. ಇನ್ನು ನೆಕ್ಸ್ಟ್ 5ನೇದಾಗಿ ಇಲ್ಲಿ ತಿಳ್ಕೋರಿ, ವಿಧಾನಸಭೆ ಎಲೆಕ್ಷನ್ 2013 ವಿಧಾನಸಭೆ 2013 ವಿಧಾನಸಭೆ ಚುನಾವಣೆ. ಸ್ವಲ್ಪ ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಡಿದ್ದಾರೆ, ಜಸ್ಟ್ ಗೊತ್ತಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳೇ, 2013 April 25 ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕೆಯನ್ನು ಪ್ರಕಟಿಸಿ ಮಾಡ್ತೈತಿ. 2013 April 25 ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸ್ತೈತಿ. ಕೇಂದ್ರ ಸಚಿವ AK ಆಂಟೋನಿ ಅದನ್ನೇನಪ್ಪ ಬಿಡುಗಡೆ ಮಾಡ್ತಾರೆ. ತದನಂತರ ಆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗಳನ್ನು ನಾವು ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ಇಲ್ಲಿ ಸಿಂಪಲಾಗಿ ಪ್ರಣಾಳಿಕೆಯನ್ನು ಕಾಣ್ತೀವಿ. ಸಿಂಪಲಾಗಿ ನೋಡ್ರಿ, ಮೊದಲನೇದಾಗಿ ₹1 ಮಾಸಿಕವಾಗಿ ಕಡು ಬಡವರಿಗೆ 30 kg ಅಕ್ಕಿಯನ್ನು ನೀಡುವುದು. ಎರಡನೇದಾಗಿ 7ನೇ ತರಗತಿಯವರಿಗೆ ಕನ್ನಡ ಭಾಷೆ ಕಡ್ಡಾಯಗೊಳಿಸುವುದು. 3ನೇದಾಗಿ 1ನೇ ತರಗತಿಗೆ ಆಂಗ್ಲ ಭಾಷೆ ಕಲಿಸುವಿಕೆ. 4ನೇದಾಗಿ ಹಾಲು ಉತ್ಪಾದಕರಿಗೆ ಪ್ರತಿ ಲೀಟರ್ಗೆ 4 ರೂಪಾಯಿ ಪ್ರಸಾದನವನ್ನು ಕೊಡುವುದು. ಅಡಿಕೆ ಬೆಳೆಗಾರರಿಗೆ ಸಾಲ ಮನ್ನಾ ಮಾಡುವುದು. ಜಿಲ್ಲೆಗೊಂದು ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡುವುದು. ಉಚಿತ ಲ್ಯಾಪ್ಟಾಪ್, ಡಿಜಿಟಲ್ ನೋಟ್ಬುಕ್ ಉಚಿತವಾಗಿ ವಿದ್ಯಾರ್ಥಿಗಳ ವಿತರಣೆ ಮಾಡುವುದು. ಕೃಷಿಗೆ ವಿಶೇಷ ಒತ್ತು, 8 ಗಂಟೆಗಳ ನಿರಂತರ ವಿದ್ಯುತ್ ಹೊಲಗಳಿಗೆ ಪೂರೈಕೆ ಮಾಡುವುದು. ಇವೇನಪ್ಪ ಅಂದರೆ ಅಂದಿನ 2013 ವಿಧಾನಸಭಾ ಚುನಾವಣೆಗಿಂತ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷ ಹೊರಡಿಸಿರುವಂಥ ಪ್ರಣಾಳಿಕೆಗಳು. ಆ ಪ್ರಣಾಳಿಕೆಗಳನ್ನು ಕಾಣಬಹುದು, 2013 ವಿಧಾನಸಭೆ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗಳು. ಇವು ಸಿಂಪಲಾಗಿ ಅದರ ಪ್ರಣಾಳಿಕೆಗಳು, ಅರ್ಥ ಆಯ್ತು ರೀ. ಇನ್ನು ನೆಕ್ಸ್ಟ್ ಇದು 2013 ಚುನಾವಣೆಯಲ್ಲಿ ಬರುವಂಥ ಪ್ರಮುಖ ಪ್ರಣಾಳಿಕೆಗಳು. ಇದು ಕೂಡ ಇನ್ನೊಂದು ಪಾಯಿಂಟಲ್ಲಿ ಗೋಚರ ಆಗ್ತದೆ. ಇನ್ನು ನೆಕ್ಸ್ಟ್ ವಿದ್ಯಾರ್ಥಿಗಳ 6ನೇದಾಗಿ ಬರುವಂಥ ಪ್ರಮುಖ ಅಂಶ ಸಿಂಪಲಾಗಿ, ಕಾಂಗ್ರೆಸ್ ಪಾರ್ಟಿ ಅರ್ಣಾಯಿಶರಿಗಿನ ಕರ್ನಾಟಕ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ, ಮೊದಲನೇದಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ
ಅಧ್ಯಕ್ಷರು ರಾಜ್ಯದ ಸಂಘಟನೆಯಲ್ಲಿ ಮುಖ್ಯಸ್ಥರಿಗೆ ಕೂಡ ಕಾರ್ಯನಿರ್ವಹಿಸ್ತಾರೆ. ಇದರ ಕಚೇರಿಯಲ್ಲಿ ಪ್ರಮುಖವಾಗಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಇನ್ನುಳಿದ ಸದಸ್ಯರು, ಇನ್ನುಳಿದ ಪ್ರಮುಖ ಅಲ್ಲಿ ವಿಭಾಗಾಧಿಕಾರಿಗಳು ಪ್ರಮುಖ ಮುಖ್ಯಸ್ಥರು ಏನಪ್ಪ ಅಂದರೆ ಇಲ್ಲಿ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಜೊತೆಗೆ ರಾಜ್ಯದಲ್ಲಿ ಕಾರ್ಯದರ್ಶಿಗಳಾಗಬಹುದು, ರಾಜ್ಯದಲ್ಲಿ ಇರುವಂಥ ಮಹಿಳಾ ವಿಭಾಗ ಆಗಬಹುದು, SSC ST ಸೇಲ್ ಸೇವಾದಳ, ವಿದ್ಯಾರ್ಥಿ ಕಾಂಗ್ರೆಸ್ ಮುಂತಾದ ವಿಭಾಗಗಳು ಇಲ್ಲಿ ಇರ್ತಾವೆ. ಅರ್ಥ ಆಯ್ತು ರೀ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಅಧ್ಯಕ್ಷರಾಗ್ಬೋದು, ಉಪಾಧ್ಯಕ್ಷರಾಗ್ಬೋದು, ಕಾರ್ಯದರ್ಶಿಗಳಾಗ್ಬೋದು, ಮಹಿಳಾ ಕಾರ್ಯದರ್ಶಿಗಳು, ಮಹಿಳಾ ಅಧ್ಯಕ್ಷರು, ಮಹಿಳಾ ಉಪಾಧ್ಯಕ್ಷರು, ವಿಭಿನ್ನ ರೀತಿಯ ಸದಸ್ಯರನ್ನು ಕೂಡ ಒಳಗೊಂಡಿರ್ತದೆ ಕರ್ನಾಟಕ ಕಾಂಗ್ರೆಸ್ ಸಂಘಟನೆ. ಅರ್ಥ ಆಯ್ತು ರೀ? ಇದು ಕೂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಲ್ಲಿ ಬರುವಂಥ ಇನ್ನೊಂದು ಪ್ರಮುಖ ಅಂಶದಲ್ಲಿ ಉಪಯೋಗಿಸಬೇಕಾಗುತ್ತದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ. ಇನ್ನು ನೆಕ್ಸ್ಟ್ ನಾವು ತಿಳಿದುಕೊಳ್ಳುವಂಥ ಪ್ರಮುಖ ಅಂಶ ಅಂದರೆ ವಿದ್ಯಾರ್ಥಿಗಳೇ, ಪ್ರಿನ್ಸಿಪಲ್ಸ್ ಆಫ್ ಐಎನ್ಎಸ್ಸಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪಕ್ಷದ ಸಿದ್ಧಾಂತಗಳು ಇಲ್ಲಿ ಸಿಂಪಲ್ ಆಗಿ ತಿಳ್ಕೊರಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸದ ಸಿದ್ಧಾಂತಗಳನ್ನ ಅಥವಾ ತತ್ವಗಳನ್ನ ತಿಳಿದುಕೊಳ್ಳುವಂಥ ಪೂರ್ವದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸದ ಪಕ್ಷದ ಚಿಹ್ನೆ ಯಾವುದಪ್ಪ ಅಂತಂದ್ರೆ ಕೈ. ಅರ್ಥ ಆಯ್ತು ರೀ? ಕೈಯಕ್ಕೆ ಮತ ನಮ್ಮ ನಿಮಗೆ ಹೆತ ಅಂತಾರಲ್ಲ ಹಂಗೆ. ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಚಿಹ್ನೆ ಅಥವಾ ಗುರುತು ಯಾವುದಪ್ಪ ಅಂದರೆ ಸಿಂಬಲ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಹ್ಯಾಂಡ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಅಥವಾ ಸಂಕೇತ ಯಾವುದಪ್ಪ ಅಂತಂದ್ರೆ ಕೈ ಅಂದರೆ ಹಸ್ತ. ಅರ್ಥ ಆಯ್ತು ರೀ? ಹಾಗಾದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ತತ್ವಗಳು ಅಥವಾ ಸಿದ್ಧಾಂತಗಳು ಏನದಾವ ಅನ್ನೋದನ್ನು ಸಿಂಪಲಾಗಿ ನೋಡೋಣ. ಇಲ್ಲಿ ಸಬ್ ಪಾಯಿಂಟ್ ಬಂದಿರ್ತಾವ, ಒಂದೊಂದಾಗಿ ಹೇಳುತ್ತಾ ಹೋಗಿರ್ತಾನೆ. ಇಲ್ಲಿ ನೋಡ್ಕೊರಿ ಸಿಂಪಲಾಗಿ. ಇಲ್ಲಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು ಅಥವಾ ತತ್ವಗಳನ್ನು ಗಮನಕ್ಕೆ ತೆಗೆದುಕೊಂಡು ನೋಡಿದಾಗ ಮೊದಲೇದಾಗಿ ವಿದೇಶಿ ನೀತಿಯಾಗಿ ಅಲಿಪ್ತ ನೀತಿಯನ್ನು ಮುಂದುವರಿಸಬೇಕೆ, ವಿದೇಶಿ ನೀತಿಯಾಗಿ ಅಲಿಪ್ತ ನೀತಿಯನ್ನು ಮುಂದುವರಿಸಬೇಕು ಅನ್ನೋದನ್ನು ಇದು ಸಾರ್ತದೆ. ಇನ್ನು ಎರಡನೇದಾಗಿ ಯೋಜಿತ ಅಭಿವೃದ್ಧಿಯ ಸಾಧನೆ, ವಿಭಿನ್ನ ರೀತಿಯ ಯೋಜನೆಗಳನ್ನು ಹಾಕಿಕೊಂಡು ಅಭಿವೃದ್ಧಿ ಪಥದ ಕೊಂಡೊಯ್ಯುವಲ್ಲಿ ಪ್ರಮುಖ ಪಾತ್ರ ವಹಿಸ್ತೈತಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ತದನಂತರ ಮೂರನೇದಾಗಿ ಪಂಚಾಯಿತಿ ಮತ್ತು ನಗರಪಾಲಿಕೆ ಮೂಲಕ ಜನತೆಗೆ ಅಧಿಕಾರ ಕೊಡೋದು, ಪಂಚಾಯಿತಿ ಮತ್ತು ನಗರಪಾಲಿಕೆ ಮುಖಾಂತರ ಜನರಿಗೆ ಏನಪ್ಪ ಅಧಿಕಾರವನ್ನು ಕೊಡೋದು ಕೂಡ ಇದರ ಮೂಲ ತತ್ವ, ಇದರ ಮೂಲ ಸಿದ್ಧಾಂತ ಆಗಿತ್ತು. ತದನಂತರ ನಾಲ್ಕನೇದಾಗಿ ಮಹಿಳಾ ಉನ್ನತಿಗೆ ಶ್ರಮ ವಹಿಸೋದು, ಮಹಿಳೆಯರ ಏಳಿಗೆ, ಮಹಿಳೆಯರ ಹಿತಾಸಕ್ತಿ, ಮಹಿಳೆಯರ ಕಲ್ಯಾಣಕ್ಕಾಗಿ ಏನಪ್ಪ ಅಂದರೆ ಶ್ರಮವನ್ನು ವಹಿಸೋದು ಕೂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೂಲ ಉದ್ದೇಶ ಅಥವಾ ತತ್ವವಾಗಿತ್ತು. ನೆಕ್ಸ್ಟ್ ಐದನೇದಾಗಿ ಕೋಮುವಾದದ ವಿರುದ್ಧ ಹೋರಾಟ ಮಾಡೋದು, ಕೋಮುವಾದವನ್ನು ಹತ್ತಿಕ್ಕುವುದು, ಕೋಮುವಾದದ ವಿರುದ್ಧ ಏನಪ್ಪ ಹೋರಾಟ ಮಾಡೋದು, ಧರ್ಮಾಂಧತೆಯನ್ನು ತೊಡೆದು ಹಾಕುವುದು ಕೂಡ ಇದರ ಮೂಲ ತತ್ವದ ಸಿದ್ಧಾಂತ ಆಗಿತ್ತು. ತದನಂತರ ಜನತೆಗೆ ಸಾಮಾಜಿಕ ನ್ಯಾಯ ಒದಗಿಸಿಕೊಡೋದು, ಜನರಿಗೆ ಏನಪ್ಪ ಅಂದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಅವರು ಪ್ರಗತಿಯನ್ನು ಸಾಧಿಸಲಿಕ್ಕೆ ಅವರಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡುವಂಥ ಕೆಲಸ ಕಾರ್ಯವನ್ನು ಕೂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮಾಡುವ ಇನ್ನೊಂದು ಪ್ರಮುಖ ಸಿದ್ಧಾಂತ ಅಥವಾ ಪ್ರಮುಖ ತತ್ವವಾಗಿತ್ತು. ತದನಂತರ ಇನ್ನೊಂದು ಬಗ್ಗೆ ತಿಳ್ಕೋರಿ, ನ್ಯಾಯಾಂಗಗಳಲ್ಲಿ ಸುಧಾರಣೆ ತರೋದು, ವಿಭಿನ್ನ ರೀತಿಯ ನ್ಯಾಯಾಂಗಗಳಲ್ಲಿ ಸುಧಾರಣೆ ತರುವುದು, ಜನಪರ ಕಾರ್ಯಕ್ರಮ ಹಮ್ಮಿಕೊಳ್ಳೋದು, ಜನರ ಏಳಿಗೆ, ಜನರ ಹಿತಾಸಕ್ತಿ, ಜನರಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳೋದು, ಜನರಿಗೆ ನ್ಯಾಯದಾನ ಮಾಡುವುದು ಎನ್ನುವುದು ಇದರ ಮೂಲ ಸಿದ್ಧಾಂತ ಅಥವಾ ಮೂಲ ತತ್ವವಾಗಿತ್ತು. ಇವು ಏನಪ್ಪ ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಮುಖ ಸಿದ್ಧಾಂತಗಳು ಅಥವಾ ತತ್ವಗಳು. ಅರ್ಥ ಆಯ್ತು ರೀ? ಇದು ಸಿಂಪಲ್ ಪಾಯಿಂಟ್ ಬಂದಿರ್ತಾವೆ, ಇದನ್ನು ನೀವು ಸರಿಯಾಗಿ ನೋಡಿಕೊಡ್ರಿ. ತದನಂತರ ವಿದ್ಯಾರ್ಥಿಗಳೇ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಚಿಹ್ನೆ ಯಾವುದಪ್ಪ ಅಂದರೆ ಹಸ್ತ ಅಥವಾ ಕೈ ಅಂತ ನಾವು ಕರಿತೀವಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನಪ್ಪ ಅಂದರೆ ಅತ್ಯಂತ ಶ್ರೇಷ್ಠವಾದ ಪ್ರಪ್ರಥಮ ಬಾರಿಗೆ ಭಾರತ ದೇಶದಲ್ಲಿ ಒಂದು ಅತ್ಯುನ್ನತ ರಾಷ್ಟ್ರೀಯ ಪಕ್ಷವಾಗಿ ಗುರುತಿಸಿಕೊಳ್ಳುತ್ತದೆ. ವಿದ್ಯಾರ್ಥಿಗಳೇ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬಂದಿದ್ದು 1885 ಇವತ್ತಿನವರೆಗೂ ಕೂಡ ತನ್ನದಾದ ಛಾಪನ್ನು, ತನ್ನದಾದ ಒಂದು ಪ್ರಮುಖವಾದ ಅತ್ಯುನ್ನತ ಸಾಧನೆ ಅಥವಾ ಅತ್ಯುನ್ನತ ಪ್ರಗತಿಯಲ್ಲಿ ಬೆಳೆದಿರುವಂಥ ಪಕ್ಷವಾಗಿ ಗುರುತಿಸಿಕೊಂಡದ. ಜೊತೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಈಗಿನ ಪ್ರಸ್ತುತ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಿಸಕತ್ತಾರಪ್ಪ ಅಂತಂದ್ರೆ ಸೋನಿಯಾ ಗಾಂಧಿ ಕೂಡ ಅದಾರ. ಸೋನಿಯಾ ಗಾಂಧಿ ಆದ ನಂತರ ಅಲ್ಲಿ ರಾಹುಲ್ ಗಾಂಧಿಯವರು ಕೂಡ ಬರ್ತಾರೆ. ಅರ್ಥ ಆಯ್ತು ರೀ? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇವತ್ತು ಕರ್ನಾಟಕದಲ್ಲಿ ಮತ್ತು ಭಾರತ ದೇಶದ ಅತ್ಯಂತ ಹೊಸಲ, ಅತ್ಯಂತ ಹೊಲಸಾಗಿ ಬೆಳೆದು ಬಂದಿರುವಂಥ ಒಂದು ಅತ್ಯುನ್ನತ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವಾಗಿ ಗುರುತಿಸಿಕೊಂಡದ. ಪ್ರಸ್ತುತವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸೋನಿಯಾ ಗಾಂಧಿಯವರು ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಅವರಾದ ನಂತರ ಅಲ್ಲಿ ರಾಹುಲ್ ಗಾಂಧಿ ಕೂಡ ಕಾಣ್ತೀವಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಮುಖ ಸ್ಥಾನವನ್ನು ಅಲಂಕರಿಸಿಕೊಂಡಿರೋರಲ್ಲಿ ಅವರು ಕೂಡ ಪ್ರಮುಖ ಪಾತ್ರ ವಹಿಸ್ತಾರೆ. ಹೀಗಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಿಂಪಲ್ಲಾಗಿ ಅದರ ಪೀಠಿಗೆ, ಅದರ ಸಂಕ್ಷಿಪ್ತ ಹಿನ್ನೆಲೆ, ಜೊತೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬೆಳೆದು ಬಂದ ಹಾದಿ ಅಥವಾ ದಾರಿ ಬಗ್ಗೆ ನಾವು ತಿಳ್ಕೋಬೋದು. ಇಷ್ಟು ಸಿಂಪಲ್ಲಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಗ್ಗೆ ನಾವು ತಿಳ್ಕೋಬೋದು. ಕರ್ನಾಟಕದ ರಾಜಕೀಯ ಪಕ್ಷಗಳಲ್ಲಿ ಬರುವಂಥ ಮೊದಲನೇ ಒಂದು ಪಕ್ಷ ಯಾವುದಪ್ಪ ಅಂತಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಇದು ಎಕ್ಸಾಮ್ ದೃಷ್ಟಿಯಿಂದ ಭಾಳ ಮಹತ್ವ ಐತಿ, ಇದನ್ನು ಸರಿಯಾಗಿ ನೋಡಿಕೊಳ್ಳ್ರಿ. ಶಾರ್ಟ್ ನೋಟ್ಸ್ ದೃಷ್ಟಿಯಿಂದ ಕ್ವಶನ್ ಕೇಳ್ತಾರೆ.
ಇಷ್ಟಪಡ್ತಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಷ್ಟಪಡ್ತಾರೋ ಅದರ ಬಗ್ಗೆ ನೀವು ಬರೀಬೇಕು. ಅರ್ಥ ಆದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕುರಿತು ಟಿಪ್ಪಣಿ ಬರೀರಿ. 8 ಮಾರ್ಕ್ಸ್ ಮೇಲೆ ಕ್ವಶನ್ ಕೇಳ್ತಾರೆ ಅಥವಾ ಶಾರ್ಟ್ ನೋಟ್ ದರ್ಶನದ ಕ್ವಶನ್ ಬರ್ತೈತಿ, ಇದನ್ನು ಸರಿಯಾಗಿ ನೋಡಿಕೊಡ್ರಿ. ಈಗ ಕರ್ನಾಟಕದ ರಾಜಕೀಯ ಪಕ್ಷಗಳಲ್ಲಿ ಬರುವಂಥ ಮೊದಲನೇ ಒಂದು ರಾಜಕೀಯ ಪಕ್ಷ INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಇಷ್ಟು ನಾವು ಸಂಕ್ಷಿಪ್ತವಾಗಿ ಇದರ ಬಗ್ಗೆ ತಿಳ್ಕೊಂಡಿದ್ದೇವೆ. ಇಲ್ಲಿಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಗ್ಗೆ ನಾವು ತಿಳಿದುಕೊಳ್ಳುವಂಥ ವಿಷಯ ಮುಕ್ತಾಯ ಆಗ್ತೈತಿ. ಇನ್ನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಎರಡನೇ ಒಂದು ರಾಜಕೀಯ ಪಕ್ಷ ಯಾವುದಪ್ಪ ಅಂತಂದ್ರೆ BJP, ಭಾರತೀಯ ಜನತಾ ಪಕ್ಷವನ್ನು ತೆಗೆದುಕೊಂಡು ಬರುತ್ತೇನೆ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು.